ನನ್ನ ಹತ್ರ ಹಲವಾರು ಪೇಷಂಟ್ಸ್ ಬಂದ್ಬಿಟ್ಟು ನಿಜವಾಗ್ಲೂ ಹತ್ಕೊಂಡ್ಬಿಟ್ಟಿದ್ದಾರೆ, ಇಷ್ಟೊಂದು ಉದುರ್ತಾ ಇದೆ ಕೈಗೆ, ಹಿಂಗೆ ಸಿಗ್ತಾ ಇದೆ ಕೂದಲುಗಳು, ನಾನು ಏನು ಮಾಡಬೇಕು ನಂಗೆ ಗೊತ್ತಾಗ್ತಿಲ್ಲ ಅಂತ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಏನು, ಇಲ್ಲ ಬೇಗ ಬಿಳಿ ಕೂದಲು ಬರ್ತಿದೆ ಅಥವಾ ಬಾಲ್ಡ್ನೆಸ್ ಆಗ್ತಿದೆ ಗಂಡಸಲ್ಲಿ. ಕ್ಷಾರ ಅಮ್ಲ ಲವಣ ರಸ ಅಂತಲೇ ಹೇಳಿದ್ದಾರೆ. ಎಸ್ಪೆಷಲಿ ಲೇಡೀಸ್ಗೆ ಪಿ ಸಿ ಓ ಡಿ, ಹೈಪೋಥೈರಾಯ್ಡಿಸಮ್ ಈ ಥರ ಸಮಸ್ಯೆ ಇರುತ್ತೆ. ಏನು ಮಾಡ್ತಿದ್ದೀರಾ, ತಪ್ಪನ್ನ ಮಾಡ್ತಾ ಇದ್ದೀರಾ, ಆದರೆ ಅದು ಬಿಟ್ಟು ಟ್ರೀಟ್ಮೆಂಟ್ ತಗೋತೀನಿ ಅಂದರೆ ವರ್ಕ್ ಆಗೋದಿಲ್ಲ. ಯಾಕಂದರೆ ಮೂಲ ಗೊತ್ತಿದ್ರೆ ಅದು ಚಿಕಿತ್ಸೆ ಕೊಡೋದು ತುಂಬ ಸುಲಭ. ಅದೇನು ಮಾಡುತ್ತೆ ಅಂತಂದರೆ, ಫಸ್ಟ್ಗೆ ಕೂದಲು ಉದುರೋದನ್ನ ತಡೆಗಟ್ಟುತ್ತೆ. ನಮಸ್ತೆ, ಹರಿಓಂ ಧನ್ವಂತರಿ, ನಾನು ಡಾಕ್ಟರ್ ಅಮೂಲ್ಯ. ನಮ್ಮ ಆಯುರ್ವೇದಿಕ್ ಸೆಂಟರ್ ಆದಂಥ ಅಮೂಲ್ಯ ಆಯುರ್ವೇದ ಹೆಲ್ತ್ ಆ್ಯಂಡ್ ವೆಲ್ನೆಸ್ ನಾಗರ್ಭಾವಿಯಲ್ಲಿ ಸುಮಾರು 6 ವರ್ಷಗಳಿಂದ ಇದೆ. ನಮ್ಮಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ಸಲ್ಟೇಷನ್ಗಳು, ಥೆರಪೀಸ್ಗಳು, ಅಂದರೆ ಪಂಚಕರ್ಮ ಅಂತೆಲ್ಲ ಕೇಳಿರ್ತೀರ, ಪಂಚಕರ್ಮದ ಜೊತೆಗೆ ಬೇರೆ ಉಪಕರ್ಮಗಳು, ಶಿರೋ ಅಭ್ಯಂಗ ಇರ್ಬೋದು, ಶಿರೋಧಾರ, ಇಷ್ಟಿಕಾ ಸ್ವೇದ, ಪತ್ರಪಿಂಡ ಸ್ವೇದ, ಈ ರೀತಿಯಾದಂಥ ಹಲವಾರು ಆಯುರ್ವೇದಿಕ್ ಥೆರಪೀಸು ಮಾಡ್ತೀವಿ. ಅದರ ಜೊತೆಯಲ್ಲಿ ಆಯುರ್ವೇದಿಕ್ ಸಂಬಂಧಪಟ್ಟ ಹಾಗೆ ಮರ್ಮ ಚಿಕಿತ್ಸೆ ಮತ್ತು ಲೀಚ್ ಥೆರಪಿ ಅಥವಾ ಯೋಗ ಪ್ರಾಣಾಯಾಮ, ಆಮೇಲೆ ಆಹಾರ ಪದ್ಧತಿ ಸಲಹೆ, ಜೀವನ ಶೈಲಿಗಳ ಸಲಹೆ ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕಾಮನ್ ಆಗಿರುವಂಥ ಪ್ರಾಬ್ಲಮ್ಮು ಕೂದಲು ಉದುರೋದು. ಯಾರು ಕೇಳಿದ್ರು ಕೂದಲು ಉದುರ್ತಾ ಇದೆ ನನಗೆ, ಮತ್ತು ಬಿಳಿ ಕೂದಲು ಬೇಗ ಚಿಕ್ಕ ವಯಸ್ಸಿನಲ್ಲೇ ಬರ್ತಾಯಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಈಗ ಕೋವಿಡ್ ಸಿಚುವೇಷನ್ ಇರೋದ್ರಿಂದ ಪೋಸ್ಟ್ ಕೋವಿಡು ತುಂಬ ಜನಕ್ಕೆ, ಹಲವಾರು ಜನಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿ ಕೂದಲು ಉದುರೋದಂಥ ಸಮಸ್ಯೆಗಳು ಕಾಣಿಸ್ಕೊಳ್ತದೆ. ನನ್ನ ಹತ್ರ ಹಲವಾರು ಪೇಷಂಟ್ಸ್ ಬಂದುಬಿಟ್ಟು ನಿಜವಾಗ್ಲೂ ಹತ್ಕೊಂಡ್ಬಿಟ್ಟಿದ್ದಾರೆ, ಇಷ್ಟೊಂದು ಉದುರ್ತಾ ಇದೆ ಕೈಗೆ, ಹಿಂಗೆ ಸಿಗ್ತಾ ಇದೆ ಕೂದಲುಗಳು, ನಾನು ಏನು ಮಾಡಬೇಕು ನಂಗೆ ಗೊತ್ತಾಗ್ತಿಲ್ಲ ಅಂತ. ಸೊ ಅವ್ರದ್ದೆಲ್ಲ ನನ್ನ ಹಿಸ್ಟ್ರಿ ತೊಗೊಂಡಾಗ ಗೊತ್ತಾಗಿದ್ದು ಕೋವಿಡ್ ಇನ್ಫೆಕ್ಷನ್ ಆಗಿಬಿಟ್ಟು ಚೇತರಿಸ್ಕೊಂಡಿದ್ದಾರೆ. ಆದರೆ ಅದಾಗಿ 2-3 ತಿಂಗಳಾದಮೇಲೆ ಈ ಥರ ಸಿಕ್ಕಾಪಟ್ಟೆ ಕೂದಲು ಉದುರ್ತಾ ಇರೋಂಥ ಪ್ರಾಬ್ಲಮ್ ಹೇಳ್ತಿದ್ದಾರೆ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಏನು, ಮೊದಲೇ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ. ಸಿ ಕೂದಲು ಉದುರೋದಕ್ಕೆ ಯಾವಾಗ್ಲೂ ನಾವು ಕಾರಣಗಳನ್ನ ನೋಡಬೇಕು, ಏನರಿಂದ ಆಗ್ತಿದೆ ಅಂತ. ಜನ್ರಲ್ ಆಗಿ ಕೂಡ ಈಗ ಎಲ್ರಿಗೂ ಕೂದಲು ಉದುರೋ ಸಮಸ್ಯೆ ಇದ್ದೇ ಇದೆ, ಓಕೆನಾ. ಸೊ ದಿನಕ್ಕೆ ಸಾಮಾನ್ಯವಾಗಿ ಒಂದು ಸರಿಸುಮಾರು 100 ಕೂದಲು ಉದುರಷ್ಟೊಂದು ನಾರ್ಮಲ್ಲೇ, ಅದಕ್ಕೇನು ಗಾಬರಿ ಆಗುವಂಥದ್ದಿಲ್ಲ. ಎಸ್ಪೆಷಲಿ ಯಾರ್ದು ಉದ್ದ ಇರುತ್ತೆ ಅವ್ರದ್ದಿನ್ನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಥರ ಕಾಣಿಸುತ್ತೆ. 180-100 ಉದುರಿದ್ರೆ ನೀವು ಅದನ್ನು ಗಾಬರಿ ಪಡ್ಕೋಬೇಕಾಗಿಲ್ಲ, ನಾರ್ಮಲ್ ಒಂದೇ ಒಳ್ಳೆಯ ಆಹಾರ ಪದ್ಧತಿ ಮಾಡಿಬಿಟ್ಟು ಕೂದಲು ಆರೈಕೆ ಮಾಡಿದ್ರೆ ಸಾಕಾಗುತ್ತೆ. ಆದರೆ 100 ಜಾಸ್ತಿ ಉದುರ್ತಿದೆ, ಇಲ್ಲ ಬೇಗ ಬಿಳಿ ಕೂದಲು ಬರ್ತಿದೆ ಅಥವಾ ಬಾಲ್ಡ್ನೆಸ್ ಆಗ್ತಿದೆ ಗಂಡಸ್ರಲ್ಲಿ, ಕಾಣಿಸುತ್ತಲ್ವಾ ಹೇರ್ ಲೈನ್ ತಿನ್ ಆಗ್ತಾ ಇರೋವಂಥದ್ದು, ಆ ಥರದ್ದಿದ್ದಾಗ ನೀವು ಡಾಕ್ಟರ್ ಹತ್ರ ಖಂಡಿತ ಹೋಗಲೇಬೇಕಾಗಿ ಬರುತ್ತೆ. ಆಯುರ್ವೇದದಲ್ಲಿ ಕೂದಲು ಉದುರೋದಕ್ಕೆ ಮುಖ್ಯವಾಗಿ ಪಿತ್ತದೋಷ ಕಾರಣ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ತುಂಬ ಜಂಕ್ ಫುಡ್, ಫಸ್ಟ್ ಆಫ್ ಆಲ್ ಆಹಾರ ಪದ್ಧತಿನೇ ಸರಿಗಿಲ್ಲ, ತುಂಬ ಜಂಕ್ ಫುಡ್ಡು, ತುಂಬ ಉಪ್ಪು, ತುಂಬ ಹುಳಿ, ತುಂಬ ಖಾರ, ಯಾಕಂದರೆ ಪ್ರೊಸೆಸ್ಡ್ ಫುಡ್ ಇರುತ್ತೆ, ಅದರಲ್ಲೆಲ್ಲ ಆಲ್ರೆಡಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಮತ್ತು ತುಂಬ ಸ್ಪೈಸಿ ಇರುತ್ತೆ, ಇಲ್ಲಾಂದರೆ ಅನ್ಹೆಲ್ದಿ ಮೈದಾಯಿಂದ ಮಾಡಿರೋದು, ತುಂಬ ಚೀಸ್ ಬೇಸ್ಡ್ ಪ್ರಾಡಕ್ಟ್ಸು ಈ ಥರ ತಗೊಳ್ತಾರೆ. ಸೊ ಅದು ದೇಹಕ್ಕೆ ಒಳ್ಳೆಯದಲ್ಲ. ಅದು ಒಂದು ಕ್ಷಾರ ಅಮ್ಲ ಲವಣ ರಸ ಅಂತಲೇ ಹೇಳಿದ್ದಾರೆ ಪ್ರಮುಖವಾಗಿ, ಇದನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ ನಿಮ್ಮ ಕೂದಲು ಉದುರುತ್ತೆ ಅಂತ. ಎರಡನೇದು ಜೀವನ ಶೈಲಿ, ಯಾವುದೋ ಟೈಮಿಗೆ ಮಲ್ಕೊಳ್ತಾರೆ, ಯಾವುದೋ ಟೈಮಿಗೆ ಎದ್ದೊಳೋದು, ಮೇ ಬಿ ವರ್ಕ್ ಇರ್ಬೋದು, ಶಿಫ್ಟ್ಸ್ ಇರ್ಬೋದು, ಬೇರೆ ಬೇರೆ ಶಿಫ್ಟ್ಸಲ್ಲಿ ವರ್ಕ್ ಮಾಡ್ತಾರೆ, ಇಲ್ಲ ಅಂತಂದರೆ ಕೆಲಸ ಮುಗಿದಿದ್ರು ಮೊಬೈಲು ಅಥವಾ ಟಿ ವಿ ನೋಡಿಕೊಂಡು ರಾತ್ರಿ ಲೇಟಾಗಿ 12 ಗಂಟೆ 1 ಗಂಟೆ. ತುಂಬ ಜನ ಹೇಳ್ತಾರೆ, ಅಯ್ಯೋ ನಿದ್ದೆ ಬರಲ್ಲ ಮೇಡಮ್, ಮೊಬೈಲ್ ನೋಡ್ತಾ ಇರ್ತೀನಿ ನಾನು ಹಂಗೆ ಅಂತ. ಅದು ಒಂದು ಕೆಟ್ಟ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಸರಿಯಾಗಿ ವ್ಯಾಯಾಮ ಮಾಡ್ತಿರೋದಿಲ್ಲ, ಸೊ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗಲ್ಲ, ನಿಮಗೆ ನರಿಷ್ಮೆಂಟು ಸರಿಯಾಗಿ ಸಿಗಲ್ಲ, ಯಾಕಂದರೆ ಡೈಜೆಷನೇ ಸರಿಯಾಗಿ ಆಗ್ತಿರಲ್ಲ. ಸೊ ವ್ಯಾಯಾಮ ಮಾಡಲ್ಲ, ಒಂದೇ ಕಡೆ ಕಂಟಿನ್ಯೂಸಾಗಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಸಿಸ್ಟಮ್ ಮುಂದೆ ಇಲ್ಲ ಮನೆಯಲ್ಲೇ ತುಂಬ ಹೊತ್ತು ಕೂತ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂತಂದರೆ ಜೀರ್ಣಕ್ರಿಯೆ ಸರಿಯಾಗಲ್ಲ. ಇದರಿಂದ ನಮಗೆ ನರಿಷ್ಮೆಂಟ್, ಚೆನ್ನಾಗಿರೋ ಫುಡ್ ತಿಂದರೂ ನರಿಷ್ಮೆಂಟ್ ಸಿಕ್ಕಲ್ಲ, ಕೂದಲು ಚೆನ್ನಾಗಿ ಬೆಳೆಯೋದಿಲ್ಲ. ಇನ್ನೊಂದು, ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಅಂದರು, ನಮ್ಮ ಅಮ್ಮಂದರು ನಮ್ಮ ಕೂದಲು ಆರೈಕೆನ ಚೆನ್ನಾಗಿ ನೋಡ್ಕೋತಾ ಇದ್ರು, ವಾರಕ್ಕೊಂದು 2-3 ದಿನ ಚೆನ್ನಾಗಿ ಎಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸ್ತಾ ಇದ್ರು. ಆದರೆ ಈಗಿನ ಕಾಲದವ್ರಿಗೆ ಟೈಮೇ ಇಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ಲ ಗಡಿಬಿಡಿ ಅರ್ಜೆಂಟು. ಇವನ್ ವರ್ಕ್ ಫ್ರಮ್ ಹೋಮ್ ಅಂತ ಈಗ ಲಾಕ್ಡೌನ್ ಟೈಮಲ್ಲಿ 2 ವರ್ಷದಿಂದ ಮನೇಲಿ ಇದ್ದರೂ ಕೂಡ ಅವ್ರಿಗೆ ಸೆಲ್ಫ್ ಕೇರ್ಗೆ ಅಂತ ಯಾರೂ ಟೈಮ್ ಮಾಡ್ಕೊಳ್ತಾನೆ ಇಲ್ಲ. ಸೊ ಸರಿಯಾಗಿ ಕೂದಲು ಎಣ್ಣೆ ಹಚ್ಚಲ್ಲ, ಸರಿಯಾಗಿ ತಲೆ ಸ್ನಾನ ಮಾಡಲ್ಲ. ಸೊ ಇನ್ನು ಎಕ್ಸ್ಟ್ರಾ ಬೇರೆ ಲೇಪಗಳು ಪ್ಯಾಕ್ಗಳಂತೂ ಹಚ್ಚೋದಂತೂ ದೂರದ ಮಾತು. ಸೊ ಈ
ಈ ರೀತಿ ಅಲಕ್ಷ್ಯ ಮಾಡೋದ್ರಿಂದ ಕೂಡ ಕೂದಲು ಉದುರುತ್ತೆ. ಇನ್ನೊಂದು ಕಾರಣ ಪೊಲ್ಯೂಷನು. ಇವಾಗೆಲ್ಲ ಗೊತ್ತು ಸಿಟಿಗಳಲ್ಲಿ ಎಷ್ಟು ಹೊರಗಡೆ ಎಷ್ಟು ಗಾಳಿ ಎಷ್ಟು ಇಂಪ್ಯೂರ್ ಆಗಿಬಿಟ್ಟಿದೆ ತುಂಬಾ ಅಂತ. ಸೊ ತುಂಬ ಜಾಸ್ತಿ ಆಚೆ ಓಡಾಡೋದ್ರಿಂದನೂ, ತೀರಾ ಬಿಸಿಲಲ್ಲಿ ಓಡಾಡೋದ್ರಿಂದನೂ, ಇಲ್ಲ ಜಾಸ್ತಿ ಹೊತ್ತು ಎ ಸಿನಲ್ಲಿ ಕೂತ್ಕೊಳ್ಳೋದ್ರಿಂದ ಕೂಡ ಕೂದಲು ಉದುರುವಂಥ ಸಮಸ್ಯೆ ಕಾಣಿಸ್ಕೊಳತ್ತೆ. ಆಮೇಲೆ ಹೆರಿಡಿಟ್ರಿ ಫ್ಯಾಕ್ಟ್ರ್, ಮನೆಯಲ್ಲಿ ಯಾರಿಗಾದರೂ ಹಿರಿಯರಿಗೆ ಇದ್ದರೆ, ತಂದೆ ತಾಯಿಗೆ ಅಜ್ಜಿ ತಾತಂಗೆ ನಮ್ಮ ರಕ್ತ ಸಂಬಂಧಿಗಳಲ್ಲಿ ಇದ್ದರೆ ಕೂದಲು ಉದುರುವಂಥದ್ದು, ಅಥವಾ ಬಾಲ್ಡ್ನೆಸ್ ಅಂತ ಏನು ಹೇಳ್ತೀವಿ ಗಂಡಸರಲ್ಲಿ ಎಸ್ಪೆಷಲಿ, ಸೊ ಅದು ಕೂಡ ಕಾರಣ ಆಗುತ್ತೆ. ಅದರಿಂದ ಕೂಡ ಫ್ಯಾಮಿಲಿನಲ್ಲಿ ಅದು ಕಂಟಿನ್ಯೂ ಆಗ್ತಾ ಬರುತ್ತೆ. ಸೊ ಚಿಕ್ಕ ವಯಸ್ಸಿಂದನೇ ಅದಕ್ಕೆ ಆರೈಕೆ ಮಾಡ್ಕೊತಾ ಬರಬೇಕು. ಇನ್ನೊಂದು ಬಹುಮುಖ್ಯವಾದ ಕಾರಣ ಅಂತಂದರೆ ಮೆಂಟಲ್ ಸ್ಟ್ರೆಸ್ಸು. ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋವರೆಗೂ ಎಲ್ರಿಗೂ ಸ್ಟ್ರೆಸ್ ಇಲ್ಲ ಅನ್ನೋ ಮನುಷ್ಯನೇ ಇಲ್ಲ. ಚಿಕ್ಕ ಮಕ್ಕಳಿಗೆ ಓದೋ ಟೆನ್ಷನ್ನು, ಅಸೈನ್ಮೆಂಟ್ಸು, ಹೋಮ್ವರ್ಕ್ ಮಾಡೋ ಟೆನ್ಷನ್ನು, ದೊಡ್ಡವ್ರಿಗೆ ವರ್ಕ್ ಪ್ರೆಷರು, ಮನೇಲಿ ನೋಡ್ಕೋಬೇಕು, ಈ ಥರ ಪ್ರೆಷರು. ಸೊ ಏನಾಗುತ್ತಂದರೆ ಮಾನಸಿಕ ಒತ್ತಡದಿಂದ ಕೂಡ ಕೂದಲು ಉದುರುವಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೇಲೂ ಕಾಮನ್ ಅಂತಂದರೆ ಪ್ರತಿಯೊಬ್ಬರ ಮನೇಲೂ ಒಬ್ಬರಲ್ಲ ಒಬ್ಬರಿಗೆ ಡಯಾಬಿಟೀಸ್ ಇದೇ ಇರುತ್ತೆ, ಒಬ್ಬರಲ್ಲ ಒಬ್ಬರಿಗೆ ಹಾರ್ಮೋನಲ್ ಸಮಸ್ಯೆ, ಎಸ್ಪೆಷಲಿ ಲೇಡೀಸ್ಗೆ ಪಿ ಸಿ ಓ ಡಿ, ಹೈಪೋಥೈರಾಯ್ಡಿಸಮ್, ಈ ಥರ ಸಮಸ್ಯೆ ಇರುತ್ತೆ. ಸೊ ಈ ಥರ ಕಾಯಿಲೆಗಳಲ್ಲಿ ಕೂಡ ಕೂದಲು ಉದುರೋದು ಒಂದು ಲಕ್ಷಣ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸಲ್ಲಿ ಇದ್ದವರು ಕೂಡ ಕೂದಲು ಉದುರೋ ಸಮಸ್ಯೆ ಇರುತ್ತೆ. ಸೊ ಈಗ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತಂದರೆ ಪಾಸಿಟಿವ್ ಫ್ಯಾಕ್ಟರ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಮುಖ್ಯವಾಗಿ ಅದನ್ನು ತಡೆಗಟ್ಟಬೇಕು. ನೀವು ಏನು ಮಾಡ್ತಿದ್ದೀರಾ, ತಪ್ಪನ್ನ ಮಾಡ್ತಾ ಇದ್ದೀರಾ, ಆದರೆ ಅದು ಬಿಟ್ಟು ಟ್ರೀಟ್ಮೆಂಟ್ ತೊಗೋತೀನಿ ಅಂದರೆ ವರ್ಕ್ ಆಗೋದಿಲ್ಲ. ಸೊ ನಾವು ಅದಕ್ಕೆ ಒಂದು ಪೇಷಂಟ್ ಬಂದಾಗ ಅವ್ರದ್ದು ಡೀಟೇಲ್ಡ್ ಹಿಸ್ಟ್ರಿ ತೊಗೊಳ್ಳೋದು, ಎಲ್ಲಿ ಅವರು ತಪ್ಪು ಮಾಡ್ತಿದ್ದಾರೆ, ಯಾವ ಕಾರಣದಿಂದಾಗಿ ಅವ್ರಿಗೆ ಕೂದಲು ಉದುರುತ್ತಿದೆ ಅಂತ. ಯಾಕಂದರೆ ಮೂಲ ಗೊತ್ತಿದ್ದರೆ ಅದು ಚಿಕಿತ್ಸೆ ಕೊಡೋದು ತುಂಬ ಸುಲಭ. ಸೊ ಏನಾಗುತ್ತೆ, ಈ ನಿಧಾನ ಪರಿವರ್ಜನ ಅಂತ ಆಯುರ್ವೇದದಲ್ಲಿ ಕಾನ್ಸೆಪ್ಟ್ ಇದೆ. ಅಂದರೆ ನಿಧಾನ ಪರಿವರ್ಜನ ಅಂದರೆ, ನಿಧಾನ ಅಂದರೆ ಕಾಸಸ್, ಪಾಸಿಟಿವ್ ಫ್ಯಾಕ್ಟರ್ಸ್ ಅಂತ ನಾನೇನು ಹೇಳಿದೆ ಇವಾಗೆಲ್ಲ, ಅವೆಲ್ಲ ಪಾಸಿಟಿವ್ ಫ್ಯಾಕ್ಟರ್ಸು. ಪರಿವರ್ಜನ ಅಂದರೆ ಅದನ್ನು ತ್ಯಾಗ ಮಾಡೋದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಟ್ರೀಟ್ಮೆಂಟಿಗೆ ಅವಶ್ಯಕತೆ ಇರೋದು ನಿಧಾನ ಪರಿವರ್ಜನ. ಏನು ತಪ್ಪುಗಳನ್ನ ಮಾಡ್ತಿದ್ದೀರಾ ಫಸ್ಟ್ ಅದನ್ನು ಸರಿ ಮಾಡ್ಕೊಳ್ಬೇಕು. ಎರಡನೇದು ಬಂದು ಔಷಧಿಗಳು. ಸೊ ಏನರಿಂದ ಆಗ್ತಿದೆ ಅಂತ ನಾವು ತಿಳ್ಕೊಳ್ತೀವಲ್ಲ ಹಿಸ್ಟ್ರಿ ತೊಗೊಂಡು. ಸೊ ಯಾವ ಸಮಸ್ಯೆಯಿಂದ ಆಗ್ತಿದೆ, ಹೆರಿಡಿಟ್ರಿ ಫ್ಯಾಕ್ಟ್ರಾ, ಹಾರ್ಮೋನಲ್ ಫ್ಯಾಕ್ಟ್ರಾ, ಇಲ್ಲ ಊಟ ಸರಿ ಇಲ್ವಾ, ಲೈಫ್ ಸ್ಟೈಲ್ ಸರಿ ಇಲ್ವಾ, ಅದನ್ನು ನೋಡಿಕೊಂಡು ಅದ್ರ ಪ್ರಕಾರವಾಗಿ ನಾವು ಔಷಧಿಗಳನ್ನ ಕೊಡ್ತೀವಿ. ಔಷಧಿಗಳು ಅಂದರೆ ಇಂಟರ್ನಲ್ ಮೆಡಿಸಿನ್ಸು. ಸೊ ಮಾತ್ರೆ ಇರ್ಬೋದು, ಕಷಾಯ ಇರಬಹುದು, ಪೌಡರ್ಗಳಿರ್ಬೋದು, ಈ ಥರ ಹಲವಾರು ರೀತಿಯಾದಂಥ ಔಷಧಿಗಳಿದೆ. ಅದೇನು ಮಾಡುತ್ತೆ ಅಂತಂದರೆ ಫಸ್ಟ್ಗೆ ಕೂದಲು ಉದುರೋದನ್ನು ತಡೆಗಟ್ಟುತ್ತೆ. ಅದ್ರ ಜೊತೇಲಿ ರೂಟ್ ಫಾಲಿಕಲ್ಸ್ಗೆ ಅಂದರೆ ಕೂದಲಿನ ಬುಡಕ್ಕೆ ನರಿಷ್ಮೆಂಟ್ ಕೊಡುತ್ತೆ, ಕೂದಲು ಬೆಳೀಲಿ ಅಂತ ಪ್ರೋತ್ಸಾಹ ಮಾಡುತ್ತೆ. ನಿಧಾನ ಪರಿವರ್ಜನ ಆಯಿತು, ಔಷಧಿಗಳಾಯಿತು. ಇದು ಬಿಟ್ಟಿನೂ ಕೂಡ ಆಯುರ್ವೇದದಲ್ಲಿ ಬಹಿರ್ಪರಿಮರ್ಜನ ಚಿಕಿತ್ಸೆ ಅಂತ ಇದೆ. ಅಂದರೆ ಎಕ್ಸ್ಟರ್ನಲ್ ಥೆರಪೀಸು, ಈ ಆಯಿಲ್ ಮಸಾಜ್ ಇರ್ಬೋದು, ಶಿರೋ ಅಭ್ಯಂಗ ಅಂತ ಹೇಳ್ತೀವಿ, ಹೇರ್ ಮಾಸ್ಕ್ಸ್ ಅಂತ ಏನು ಹೇಳ್ತೀರಾ, ಶಿರೋಲೇಪ, ಇದೆಲ್ಲ ಮಾಡೋದ್ರಿಂದ ಕೂಡ ತುಂಬ ನಿಮ್ಮ ಕೂದಲಿನ ಸೌಂದರ್ಯನ ಕಾಪಾಡಿಕೊಳ್ಬಹುದು. ಅಷ್ಟೇ ಅಲ್ಲದೆ ತೀರಾ ತುಂಬ ಪ್ರಾಬ್ಲಮ್ ಇದೆ, ಅಲೋಪೇಶಿಯಾ ಅಂತ ಇದೆ, ಇಲ್ಲ ಬಾಲ್ಡ್ನೆಸ್ ಥರ ಇದೆ, ಇಲ್ಲ ತುಂಬಾ ತಿನ್ನಾಗ್ಬಿಟ್ಟಿದೆ ವಾಲ್ಯೂಮು ಅಂತಂದಾಗ, ಸೊ ಆ ಲೋಕಲ್ ಜಾಗದಲ್ಲಿ ಏನು ಮಾಡ್ತೀವಿ ಅಂತಂದರೆ ಜಿಗಣೆ ಥೆರಪಿ, ಜಲೋಕಾವಾಚರಣ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ, ಅಥವಾ ಲೀಚ್ ಥೆರಪಿ ಅಂತ ಕೇಳಿರ್ತೀರಾ. ಸೊ ಜಿಗಣೆ ಹುಳದಲ್ಲಿ ಇದಕ್ಕೆ ಅಂತಲೇ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ, ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೇಲಿ ಪ್ರಚ್ಛನ್ನ ಚಿಕಿತ್ಸೆ ಅಂತ ಇದೆ, ಸೊ ನೀಡಲ್ನಲ್ಲಿ ಸೂಜಿನಲ್ಲಿ ಚುಚ್ಚಿ ಮಾಡುವಂಥ ಚಿಕಿತ್ಸೆ ಕೂಡ ಇದೆ. ತುಂಬ ತೀರ ಉದುರಿ ಹೋಗಿದೆ, ಬಾಲ್ಡ್ನೆಸ್ ಇದೆ ಅನ್ನೋರಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲದರ ಜೊತೇಲಿ ನೀವು ಯಾವ ರೀತಿಯಾದಂಥ ಆಹಾರ ಸೇವನೆ ಮಾಡಬೇಕು, ಯಾವ ಆಹಾರ ಪದಾರ್ಥಗಳನ್ನ ಕಮ್ಮಿ ಮಾಡಬೇಕು, ಯಾವುದನ್ನು ಬಿಡಬೇಕು, ಅದ್ರ ಜೊತೇಲಿ ಯಾವ ರೀತಿ ನಿಮ್ಮ ಜೀವನ ಶೈಲಿ ಇರಬೇಕು, ಬಹುಮುಖ್ಯವಾಗಿ ನಿಮ್ಮ ಲೈಫ್ ಸ್ಟೈಲು, ಯಾವ ಎಕ್ಸಸೈಸ್ ಮಾಡಿದ್ರೆ ಒಳ್ಳೆಯದು, ಎಷ್ಟೊತ್ತಿಗೆ ಮಲ್ಕೊಳ್ಬೇಕು, ಎಷ್ಟೊತ್ತಿಗೆ ಎದ್ದೊಳ್ಬೇಕು, ಈ ಥರ ಇಡೀ ದಿನದಲ್ಲಿ ನೀವು ಯಾವ ರೀತಿ ನಿಮ್ಮ ರೂಟೀನ್ ಮಾಡಬೇಕು ಅನ್ನೋದು ಕೂಡ ಸಲಹೆ ನಾನು ಹೇಳ್ತೀನಿ. ಸೊ ಈ ಎಲ್ಲ ರೀತಿಯಾದಂಥ ಚಿಕಿತ್ಸೆಯಿಂದ, ಈ ಟ್ರೀಟ್ಮೆಂಟ್ ಪ್ರೋಟೋಕಾಲಿಂದ ಬೆಸ್ಟ್ ಥಿಂಗು ಎಲ್ಲ ನ್ಯಾಚುರಲ್ ಆಯುರ್ವೇದಿಕ್ ಇರೋದರಿಂದ ನಿಮ್ಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಹಾರ್ಮೋನಲ್ ಬೇಸ್ಡ್ ಮೆಡಿಸಿನ್ ಅಥವಾ ಸ್ಟೀರಾಯ್ಡ್ ಬೇಸ್ಡ್ ಮೆಡಿಸಿನ್ನು ಈ ಥರದ್ದಿರಲ್ಲ. ಯಾಕಂದರೆ ಹೊರಗಡೆ ಬೇರೆ ರೀತಿಯಾದಂಥ ಪದ್ಧತಿಗಳಲ್ಲಿ ನಿಮಗೆ ಇಮ್ಮಿಡಿಯೇಟ್ ಇನ್ಸ್ಟಂಟ್ ರಿಸಲ್ಟ್ ಸಿಗಬಹುದು, ಆದರೆ ಮತ್ತೆ ಕೂಡ ಸೈಡ್ ಎಫೆಕ್ಟ್ ಆಗಿರುವಂಥವರು ನಾವು ನೋಡಿದ್ದೀವಿ. ಪೇಷಂಟ್ಸ್ ಎಷ್ಟೊಂದು ಜನ ಅಲ್ಲಿ ಕೂಡ ತೊಗೊಂಡು ಮತ್ತೆ ಜಾಸ್ತಿ ಇನ್ನೂ ತೊಂದರೆ ಮಾಡ್ಕೊಂಡು ಬಂದಿರೋರು ಇದ್ದಾರೆ. ಸೊ ನಮ್ಮದು ಸೇಫ್, ನಿಧಾನವಾಗಿ ಇರಬಹುದು. ಯಾಕಂತಂದರೆ ನಾವು ಮೂಲದಿಂದ ಚಿಕಿತ್ಸೆ ಮಾಡ್ಕೊಂಡು ಬರೋದ್ರಿಂದ ನಿಧಾನವಾಗುತ್ತೆ, ಮತ್ತು ಕೂದಲು ಬೆಳೆಯೋಲಿಕ್ಕೆ ಕೂಡ ತುಂಬ ಟೈಮ್ ಬೇಕು. ಅದರಿಂದ ನೀವು ತಾಳ್ಮೆಯಿಂದ ಇದನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಕೊಂಡು ಬಂದರೆ ನಿಮಗೆ ಒಳ್ಳೆ ಕೇಶರಾಶಿ ಸಿಗೋದಂತೂ ಗ್ಯಾರಂಟಿ.
ಸೊ ಈ ಔಷಧಿಗಳ ಜೊತೆಗೆ ಬಹಿರ್ ಪರಿಮರ್ದನಾ ಚಿಕಿತ್ಸೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂತಂದರೆ ಎಕ್ಸ್ಟರ್ನಲ್ ಥೆರಪೀಸು, ಸೊ ಕೂದಲು ಆ ಬುಡಕ್ಕೇ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗಿ ಬರುತ್ತೆ, ಅದು ಲೋಕಲಿ ಟಾರ್ಗೆಟ್ ಮಾಡಬೇಕಾಗಿ ಬರುತ್ತೆ. ರೂಟ್ ಫಾಲಿಕಲ್ಸ್ನ ಸ್ಟ್ರೆಂಥನಿಂಗ್ ಮಾಡಬೇಕು. ಸೊ ಶಿರೋ ಅಭ್ಯಂಗ ಇರಬಹುದು, ಅಂದರೆ ಹೆಡ್ ಮಸಾಜ್ ಅಂತ ಏನು ಹೇಳ್ತೀರಾ, ಶಿರೋ ಲೇಪ ಹೇರ್ ಮಾಸ್ಕ್ಸು, ಮತ್ತು ಶಿರೋಧಾರ, ಈ ಥರ ಹಲವಾರು ರೀತಿಯಾದಂಥ ಚಿಕಿತ್ಸೆ ಇದೆ. ನಮ್ಮಲ್ಲಿ ನುರಿತ ಥೆರಪಿಸ್ಟ್ಗಳಿದ್ದಾರೆ, ಮೆಡಿಕಲಿ ಟ್ರೈನ್ಡ್ ಥೆರಪಿಸ್ಟ್ಸ್ ಇದ್ದಾರೆ, ಇವರು ನಿಮಗೆ ಚೆನ್ನಾಗಿ ಮಾಡಿಕೊಡ್ತಾರೆ. ಅದರ ಜೊತೇಲಿ ಕೆಲವೊಂದೊಂದು ಸತಿ ಏನಾಗುತ್ತೆ ಅಂತಂದರೆ, ಬರೀ ಎಕ್ಸ್ಟರ್ನಲ್ ಇಲ್ಲ, ಈವನ್ ಇಂಟರ್ನಲಿನೂ ಕ್ಲೆನ್ಸ್ ಮಾಡಬೇಕಾಗಿ ಬರುತ್ತೆ. ಈ ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ನೀವು ಕೇಳಿರ್ತೀರಾ ಆಲ್ರೆಡಿ, ಎಲ್ರಿಗೂ ಇವಾಗ ಫೆಮಿಲಿಯರ್ ಆಗಿದೆ ಆ ಹೆಸರು. ಸೊ ಕೆಲವೊಂದೊಂದು ಸತಿ ಪಂಚಕರ್ಮ ಚಿಕಿತ್ಸೆ ಕೂಡ ಬೇಕು, ವಿರೇಚನ ನಸ್ಯ ಈ ರೀತಿಯಾದಂಥ ಚಿಕಿತ್ಸೆಗಳು ಕೂಡ ಬೇಕಾಗುತ್ತೆ. ಇದಿಷ್ಟು ನಿಮ್ಮ ಕೂದಲಿನ ಸಮಸ್ಯೆ ಬಗ್ಗೆ ನಾನು ಹೇಳಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತಂದರೆ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.